ಚಿಕ್ಕಮಗಳೂರಿನಲ್ಲಿ ತಡರಾತ್ರಿ ಭರ್ಜರಿ ಮಳೆ. ಉದ್ದೇಬೋರ್ನಳ್ಳಿಯ ಗುಡಿಸಲು ಗೋಡೌನ್ಗೆ ನೀರು. ಕಸ್ಕೆ ಗ್ರಾಮದಲ್ಲಿ ಮನೆಯೇ ಜಖಂ. ಏರ್ ಇಂಡಿಯಾ ವಿಮಾನದಲ್ಲಿ ಕಾಣಿಸಿಕೊಂಡ ಬೆಂಕಿ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶ. ಕೊಚ್ಚಿಗೆ ತೆರಳ್ತಾ ಇದ್ದ 179 ಜನ ಪ್ರಯಾಣಿಕರು ಸೇಫ್. ಜರ್ಮನಿಯಿಂದ ಆಸ್ಟ್ರಿಯಾಗೆ ಪ್ರಜ್ವಲ್ ಪ್ರಯಾಣ. ಸಾಲ್ಸ್ಬರ್ಗ್ ಹೋಟೆಲ್ನಲ್ಲಿ ವಾಸ್ತವ್ಯ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ. ಅರೆಸ್ಟ್ ವಾರೆಂಟ್ ಪಡೆದ ಎಸ್ಐಟಿ. ಪಾಸ್ಪೋರ್ಟ್ ರದ್ದತಿಗೂ ಕೋರ್ಟ್ ಅನುಮತಿ.